ಅಟ್ಮಾಸ್ಫಿಯರ್ ಅಂತ ಹೇಳಿದ್ರು ಸುಮಾರು ನಿರ್ಮಾಣ ಆದಾಗ ಆ ಅಟ್ಮಾಸ್ಫಿಯರ್ ನಿರ್ಮಾಣ ಆಯಿತು. ಹಾಗಾಗಿ ಭೂತಾಕಾಶ ಅಂತಂದ್ರೆ ಈ ವಾತಾವರಣ, ಈ ಗ್ಲೋಬಿಗೆ ಸಂಬಂಧಪಟ್ಟಂತಹ ವಾತಾವರಣ ಇದೆಯಲ್ಲ, ಇದರ ಚಲನೆಯಿಂದ ನಿರ್ಮಾಣವಾದ ಗಾಳಿಯ ಸುತ್ತು ಎಲ್ಲಿಯ ತನಕ ಇದೆ. ಮತ್ತು ಮತ್ತೊಂದು ಸ್ಪಷ್ಟವಾದ ಡೆಫಿನಿಷನ್ ಏನು, ಈ ಭೂತಾಕಾಶಕ್ಕೆ ಭೂತಾಕಾಶ ಆರ್ ಯು ಮೇ ಕಾಲ್ ಇಟ್ ಫರ್ಮಮೆಂಟ್ ಹ್ಯಾಸ್ ಅನ್ ಇನ್ವಿಸಿಬಲ್ ಕಲರ್ ಅಂತ, ಕಣ್ಣಿಗೆ ಕಾಣದ ಬಣ್ಣ ಇರುವಂಥದ್ದು ಭೂತಾಕಾಶ, ಬಣ್ಣವೇ ಇಲ್ಲದೆ ಇರುವಂಥದ್ದು ವ್ಯಾಕೃತಾಕಾಶ. ಕಣ್ಣಿಗೆ ಕಾಣದ ಬಣ್ಣ, ಕಣ್ಣಿಗೆ ಕಾಣುವ ಬಣ್ಣ ಆಕಾಶಕ್ಕಿಲ್ಲ, ಕಣ್ಣಿಗೆ ಕಾಣದ ಬಣ್ಣ ಅಂದ್ರೆ ಅದನ್ನ ನೀವು ಇನ್ಫ್ರಾರೆಡ್ ಅಂತ ಕರೀರಿ, ಅಲ್ಟ್ರಾ ವೈಲೆಟ್ ಅಂತ ಕರೀರಿ, ಕಣ್ಣಿಗೆ ಕಾಣುವ ಫ್ರೀಕ್ವೆನ್ಸಿಯಲ್ಲಿ ಕಲರ್ ಇಲ್ಲ ಅದರಲ್ಲಿ. ಕಣ್ಣಿಗೆ ಕಾಣದ ಸೂಕ್ಷ್ಮ ವರ್ಣಗಳು ತುಂಬಿರತಕ್ಕಂಥ ವಾತಾವರಣಕ್ಕೆ ಭೂತಾಕಾಶ ಅಂತ ಕರೀತಾರೆ. ಅದ್ರ ಪ್ರಾಚೀನರಿಗೆ ಇದೆಲ್ಲ ಎಷ್ಟು ಯೋಚನೆ ಮಾಡಿರಬೇಕು ನೋಡ್ರಿ. ಇವತ್ತು ಇದು ಹೈಸ್ಕೂಲಿಗೆ ಹೋಗೋ ಮಕ್ಕಳಿಗೂ ಗೊತ್ತಿರೋ ವಿಷಯ, ಯಾಕೆಂದ್ರೆ ಪುಸ್ತಕದಲ್ಲಿದೆ, ಮೇಷ ಹೇಳಿದ್ದಾರೆ, ಊರು ಹೊಡೆದಿದ್ದಾರೆ, ಅಷ್ಟೇ ಗೊತ್ತಿರೋದು ಅಂದ್ರೆ. ಆದ್ರೆ ಪ್ರಾಚೀನರು ಇದನ್ನ ಕಂಡುಕೊಂಡಿದ್ದಾರೆ ಅಂತಂದ್ರೆ ಅವರ ಚಿಂತನೆ ಪ್ರಪಂಚದ ಬಗ್ಗೆ ಎಷ್ಟು ಅದ್ಭುತವಾಗಿರಬೇಕು. ಇದು ದಿಸ್ ಈಸ್ ಕ್ರಿಯೇಟೆಡ್, ಯಾಕೆಂದ್ರೆ ಪ್ರಪಂಚ ನಾಶವಾಗುವಾಗ ಅಲ್ಟ್ರಾವಯಲೆಟ್ಟು ಇಲ್ಲ, ಇನ್ಫ್ರಾರೆಟ್ಟು ಇಲ್ಲ, ಎಲ್ಲ ನಾಶವಾಗುತ್ತೆ. ಸೊ ಭೂತಾಕಾಶ ಇಸ್ ಡಿಸ್ಟ್ರಾಯ್ಡ್, ದೆನ್ ಸ್ಪೇಸ್ ಓನ್ಲಿ ರಿಮೈನ್ಸ್, ಉಳಿಯೋದು ಸ್ಪೇಸ್, ಅದು ಅವ್ಯಾಕೃತ ಆಕಾಶ. ಅದನ್ನ ಈ ಭೂತಾಕಾಶ ಅನ್ನೋದು ಲಿಮಿಟೆಡ್ ಕಲರ್, ಇದು ಕಲರಿನ ಈ ಇನ್ಫ್ರಾರೆಡ್ ಅಲ್ವಾ ಅಲ್ಟ್ರಾ ವಯಲೆಟ್ ಕಲರ್ಸು ಮತ್ತು ವಾತಾವರಣ ಎಷ್ಟು ಜಾಗದಲ್ಲಿದೆ ಅಷ್ಟು ಜಾಗದಲ್ಲಿ ಇರುವ ಆಕಾಶ ಮಾತ್ರ ಭೂತಾಕಾಶ. ಅಂದ್ರೆ ಭೂತಾಕಾಶ ಅನಂತ ಅಲ್ಲ, ಅದು ಶಾಂತ, ಅದಕ್ಕೊಂದು ಲಿಮಿಟ್ ಇದೆ, ಅನ್ಲಿಮಿಟೆಡ್ ಅಲ್ಲ. ಅವ್ಯಾಕೃತ ಆಕಾಶ ಸ್ಪೇಸಿಗೆ ಲಿಮಿಟ್ ಇಲ್ಲ, ಅನಂತ ಅದು. ಅದರಿಂದ ಭಗವಂತನ ವ್ಯಾಪ್ತಿ ಎಲ್ಲಿ ಅಂದ್ರೆ ಭೂತಾಕಾಶದಲ್ಲಿ ಅಷ್ಟೇ ಅಲ್ಲ, ಅವ್ಯಾಕೃತ ಆಕಾಶ ಅಂತದಿ ವ್ಯಾಪಿಸಿರುವಾಗಲು ಭಗವಂತ ಅನಂತವಾಗಿ ವ್ಯಾಪಿಸಿರುವವ. ಅವ್ಯಾಕೃತ ಆಕಾಶ ಅದ ವ್ಯಾಪ್ತಿ ಅಂದ್ರೆ ಭಗವಂತನ ಮತ್ತು ರಮೆಯರ ವ್ಯಾಪ್ತಿ ಅದು. ಅದಕ್ಕೆ ಅವ್ಯಾಕೃತ ಆಕಾಶ ಅಂತದಿ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದವ ಭಗವಂತ ಮಾತ್ರ ಅಲ್ಲ, ಭಗವಂತನ ಅಂಗೋಪಾಂಗ. ಭಗವಂತ ಇಡೀ ಪ್ರಪಂಚದಲ್ಲಿ ವ್ಯಾಪಿಸಿರುವುದಲ್ಲ, ಮತ್ತೆ ಭಗವಂತನ ಅಂಗ, ಭಗವಂತನ ಪಾದ, ಅವನ ಉಪಾಂಗ, ಅವನ ಹೆಬ್ಬೆರಳು, ಕಾಲಿನ ಅಂಗುಷ್ಠ, ಅವನ ಉಗುರು, ಅದು ಕೂಡ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿ. ಯಾಕಂದ್ರೆ ಅವನ ಒಂದೊಂದು ಅಂಗಾಂಗವೂ ವ್ಯಾಪ್ತ, ಆಮ್ನಿ ಪ್ರೆಸೆಂಟ್. ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದ, ಈ ವ್ಯಾಪಿಸಿದ ಅನ್ನುವುದು ಎರಡು ಕಡೆಗೂ ಬರಬಹುದು. ಇಂಗಡಲ ಮಗಳ ಒಡೆಯ, ಇಂಗಡಲ ಮಗಳು ವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದವಳು, ಇಂಗಡಲ ಮಗಳ ಒಡೆಯನೋ ವ್ಯಾಕೃತ. ಇಂಗಡಲು ಅಂತಂದ್ರೆ ಸಾಮಾನ್ಯವಾಗಿ ಕ್ಷೀರ ಸಮುದ್ರ ಅಂತ ಹೇಳ್ತಾರೆ. ಇಂಗಡಲು ಅಂದ್ರೆ ಕ್ಷೀರ ಸಮುದ್ರ ಅಲ್ಲ, ಇಂಗಡಲು ಅಂದ್ರೆ ಇನಿದಾದ ಕಡಲು, ಸಿಹಿ ನೀರಿನ ಕಡಲು ಅಂತ ಅಂದ್ರೆ ಶುದ್ಧೋದಕ, ಸಪ್ತ ಸಮುದ್ರಗಳ ಕೊನೆಯದು ಶುದ್ಧೋದ, ಲವಣ ಯಕ್ಷು ಸುರ ಸರ್ಪಿ ದಧಿ ಕ್ಷೀರ ಅಮೃತೋದಕ ಅಂತ ಶುದ್ಧೋದಕ ಅಂತ. ಆ ಶುದ್ಧೋದಕ ಸಿಹಿ ನೀರಿನ ಸಮುದ್ರ, ಶುದ್ಧೋದಕದ ಸಮುದ್ರ, ಅದನ್ನು ಕ್ಷೀರ ಸಮುದ್ರ ಅಂತ ಹೇಳಬಹುದು, ಹೇಳಬಾರದು ಅಂತಲ್ಲ. ಇಂಗಡಲು ಅಂದ್ರೆ ಒಟ್ಟಿ ಸಿಹಿ ನೀರಿನ ಕಡಲು, ಅದು ಉಪ್ಪು ನೀರಿನ ಕಡಲಲ್ಲ. ಸಮುದ್ರ ಮಥನ ಮಾಡಿದಾಗ ದೇವತೆಗಳು ಶುದ್ಧೋದಕವನ್ನು ಮಥನ ಮಾಡಿದ್ರು ಅನ್ನತಕ್ಕಂಥ ಮಾತು ಬರುತ್ತೆ, ಕ್ಷೀರ ಸಮುದ್ರವನ್ನು ಮಥನ ಮಾಡಿದ್ರು ಅಂತಲೂ ಬರುತ್ತೆ ಶಾಸ್ತ್ರದಲ್ಲಿ. ಆದ್ರಿಂದ ಇಂಗಡಲು ಅಂದ್ರೆ ಕ್ಷೀರ ಸಮುದ್ರ ಅಂತಲೂ ಅರ್ಥ ಹೇಳ್ತಾರೆ, ಶುದ್ಧೋದಕ ಅಂತಲೂ ಅರ್ಥ. ಅದೇ ಇಂಗಡಲು ಅನ್ನೋ ಶಬ್ದದ ಅರ್ಥ ಕ್ಷೀರ ಸಮುದ್ರ ಅಂತಲ್ಲ, ಸಿಹಿ ನೀರಿನ, ಸಿಹಿ ಈ ಉಪ್ಪಿಲ್ಲದ ಸಮುದ್ರ ಅದು. ಅದು ಕ್ಷೀರ ಸಮುದ್ರವೂ ಸಿಹಿಯೇ, ಶುದ್ಧೋದಕವೂ ಸಿಹಿಯೇ. ಇಂಗಡಲು ಅಂದ್ರೆ ಸಿಹಿ ನೀರಿನ ಸಮುದ್ರ, ಶುದ್ಧೋದಕದ ಸಮುದ್ರ, ಅದರ ಮಗಳು ಅಥವಾ ಕ್ಷೀರ ಸಮುದ್ರ. ಅದರ ಮಗಳು ಅಂತಂದ್ರೆ ಕ್ಷೀರ ಸಮುದ್ರ ರಾಜತನಯಾಂ ಲಕ್ಷ್ಮೀಂ, ಕ್ಷೀರ ಸಮುದ್ರ ರಾಜತನಯಾಂ ಅಂತ ಸ್ತೋತ್ರ ಮಾಡ್ತಾರೆ. ಸಮುದ್ರ ರಮಾ ಸಮುದ್ರನ ಕುಮಾರಿ ನಿನ್ನಯ ಸಮಾನರಾರಮ್ಮ ಅಂತ ದಾಸರು ಹಾಡಿದ್ದಾರೆ. ಹಾಗೆ ಸಮುದ್ರನ ಮಗಳು ಅಂದ್ರೆ ಲಕ್ಷ್ಮಿ, ಅವಳು ಕೂಡ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದವಳು, ಅವಳ ಒಡೆಯನೂ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದವ. ಹೀಗೆ ಲಕ್ಷ್ಮೀನಾರಾಯಣರು ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿರ್ತಕ್ಕಂಥ ಲಕ್ಷ್ಮಿ, ಅವಳನ್ನೂ ವ್ಯಾಪಿಸಿ ಇರತಕ್ಕಂಥ ಅನಂತ ವ್ಯಾಪ್ತಿ ಇರತಕ್ಕಂಥ ಭಗವಂತ, ಅವನ ಅಂಗೋಪಾಂಗಗಳು ಅದು ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿರುವಂಥದ್ದು. ಲಕ್ಷ್ಮಿಯು ಅನಂತ ದೇಶಕಾಲಗಳನ್ನು ವ್ಯಾಪಿಸಿರುವವಳು, ಲಕ್ಷ್ಮಿಯ ಒಡೆಯನಾದಂತಹ ನಾರಾಯಣನೂ ಅನಂತ ದೇಶಕಾಲಗಳಲ್ಲಿ ವ್ಯಾಪಿಸಿರುವವನು, ಅವನ ಅಂಗವೂ ಅನಂತ ದೇಶಕಾಲ ವ್ಯಾಪ್ತ. ಆ ಅಂಗದ ಉಪಾಂಗವು ಅಂದ್ರೆ ಪಾದ ಅಂಗ ಆದರೆ ಬೆರಳು ಉಪಾಂಗ, ಬೆರಳು ಅಂಗ ಆದರೆ ಉಗುರು ಉಪಾಂಗ, ಅಂಗದ ಅಂಗ.
ಅವನ ಅಂಗ ಉಪಾಂಗಗಳು ಅವನ ಒಂದೊಂದು ಏಕದೇಶ, ಅವನ ದೇಹದ ಅವಯವದ ಏಕದೇಶವೂ ಕೂಡ ಅನಂತ. ಹೀಗೆ ಅಂಗೋಪಾಂಗಗಳಲ್ಲಿ ಇಪ್ಪ, ಆ ಅಂಥ ಸರ್ವಗತವಾಗಿರತಕ್ಕಂಥ ಭಗವಂತನ ಅವಯವಗಳಲ್ಲಿ ಇರುವ ನಾಮಗಳು ಅಂತ. ಇರುವ ಅಂದ್ರೆ ಅವನ ನಾಮಗಳೆಲ್ಲ ಅವನ ಮೈಯಲ್ಲಿ ರೋಮದಲ್ಲಿ ಎಲ್ಲ ಇದಾವೆ ನಾಮಗಳು. ಇರುವುದಂದ್ರೆ ವಾಚಕವಾಗಿರುವುದು ಅಂತ. ಅವನ ಅನಂತ ದೇಶಕಾಲಗಳಲ್ಲಿ ವ್ಯಾಪಿಸಿರುವ ಅನಂತ ರೂಪಗಳಲ್ಲಿ ಅನಂತ ಅವಯವಗಳಲ್ಲಿ ವಾಚಕವಾಗಿರತಕ್ಕ ಅನಂತ ನಾಮಗಳು. ಅದರ ಅವನ ಒಂದೊಂದು ಹೆಸರು ಅದು ಭಗವಂತನ ಹೆಸರು ಮಾತ್ರ ಅಲ್ಲ, ಭಗವಂತನ ಅಂಗೋಪಾಂಗಗಳಿಗೂ ಹೆಸರು. ಯಾಕೆಂದ್ರೆ ಭಗವಂತ ಬೇರೆ, ಭಗವಂತನ ಅಂಗೋಪಾಂಗ ಬೇರೆ ಅಲ್ಲ, ಅದು ಅಖಂಡ ವಸ್ತು. ಅಂದ ಭಗವಂತನ ಅಂಗಾಂಗಗಳಲ್ಲಿ ವಾಚಕವಾಗಿ ನೆಲೆಸಿರುವ ಅನಂತ ಸುಮಂಗಳ ಪ್ರದನಾಮ ಭಗವಂತನ ಪಾದದ ಹೆಬ್ಬೆರಳಿನ ತುದಿಯ ಉಗುರು ತಾಗಿದ್ದಕ್ಕೆ ಗಂಗೆ ಇಷ್ಟು ಪವಿತ್ರವಾದ್ಲು. ಭಗವಂತನ ನಾಮ ಆಗಲ್ಲ, ಭಗವಂತನ ಯಾವುದೋ ಪಾದಾಗ್ರದಲ್ಲಿ ಇರುವಂತದ್ದಲ್ಲ, ಅವನ ಅಂಗಾಂಗಗಳಲ್ಲಿ ತುಂಬಿರುವಂತಹ ನಾಮ. ಹಾಗಾದ್ರೆ ಅದು ಎಷ್ಟು ಪವಿತ್ರ ಇರಬೇಕು ಅಂತ. ಎಲ್ಲೋ ಒಂದು ಬದಿಯಲ್ಲಿ ಇರತಕ್ಕಂಥ ನಾಮಕ್ಕೆ ಗಂಗೆಗೆ ಇಷ್ಟು ಸಾಮರ್ಥ್ಯ ಬಂದಾಗ ಭಗವಂತನ ಸರ್ವಾಂಗಗಳನ್ನ ಸ್ಪರ್ಶ ಮಾಡುವ, ಭಗವಂತನ ಒಂದೊಂದು ಅಂಗಗಳನ್ನು ವಿಶೇಷ ಗುಣಗಳ ಅನುಸಂಧಾನದಿಂದ ಅದನ್ನ ವರ್ಣನೆ ಮಾಡತಕ್ಕಂಥ ಮಂಗಳಪ್ರದ ನಾಮ ಅದು ಪಾವನ ಮಾಡಬಹುದು. ಭಗವಂತನ ಸರ್ವಾಂಗ ಸ್ಪರ್ಶ ಮಾಡತಕ್ಕಂಥದ್ದು ನಾಮ, ಗಂಗೆ ಪಾದದ ತುದಿಯನ್ನಷ್ಟೇ ಸ್ಪರ್ಶ ಮಾಡಿದ್ದು. ಅಂಥ ನಾಮ ಪಾವನ ಮಾಡುತ್ತೆ ಅಂತ ಹೇಳುವುದು ಏನು ಅರಿದು ಅಂತ. ಅದೇನು ದೊಡ್ಡ ಸಂಗತಿ, ಏನು ಆಶ್ಚರ್ಯ. ಅದರಲ್ಲಿ ಗಂಗೆಗೆ ಇಂಥ ಪಾವಕತ್ವ ಇರುವಾಗ ಆ ಭಗವಂತನ ನಾಮ ನಮ್ಮನ್ನು ಪಾವನ ಮಾಡುತ್ತೆ ಅನ್ನೋದೊಂದು ಆಶ್ಚರ್ಯದ ವಿಷಯವೇ ಅಲ್ಲ.